वेलकम बैक टू सक्सेस अकेडमी जमखंडी, दिस इज रमेश पूजारी। माय डियर स्टूडेंट्स, ई क्लास दल्ली ना निम्गोस्कर जीके फॉर ऑल सामान्य ज्ञान ಯಾವುದನ್ನ ಹೇಗೆ ಪ್ರಾರಂಭಿಸಬೇಕು, ಯಾವ ಎಲ್ಲಿಂದ ಸ್ಟಾರ್ಟ್ ಮಾಡಿದರೆ ಅದಕ್ಕೆ ಜಿ ಕೆ ಅಂತಾರೆ, ಅಥವಾ ಇವತ್ತಿನ ಸ್ಪರ್ಧಾತ್ಮಕದಲ್ಲಿ ನಾನು ಏನಾದರೂ ಓದಬೇಕಾದ್ರೆ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಒಂದು ಕೀ ಪಾಯಿಂಟ್ ಆಗಿರುವಂಥ ಕ್ಲಾಸ್ ಇದಾಗಿದೆ ವಿದ್ಯಾರ್ಥಿಗಳು. ಇಲ್ಲಿ ನಿಮಗೋಸ್ಕರ ವಿದ್ಯಾರ್ಥಿ ನಾನು ಸ್ಟೇಟ್ ಸಿಲೆಬಸ್ ಹಾಗೂ ಎನ್ ಸಿ ಆರ್ ಟಿ ಸಿಲೆಬಸ್ನ ಬುಕ್ಸ್ಗಳನ್ನು, ಅಂದರೆ ಯಾವ ಸೋಷಲ್ ಸ್ಟಡಿ ಆ್ಯಂಡ್ ಸೈನ್ಸ್ ಆಗಿದಾವೋ ಅವುಗಳನ್ನು ಒಂದೊಂದಾಗಿ ಲೆಸನ್ಸ್ ಗಳ ಮುಖಾಂತರ ಹೇಳ್ತಾ ಇರ್ತೀನಿ ಫ್ರಮ್ ಸಿಕ್ಸ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳೇ. ಆ್ಯಂಡ್ ದಿಸ್ ಈಸ್ ಸೆಕೆಂಡ್ ಕ್ಲಾಸ್. ಒಂದನೇ ಕ್ಲಾಸ್ ನೀವು ನೋಡಿದ್ದಿಲ್ಲ ಅಂತಂದ್ರೆ ಕೆಳಗೆ ಇರುವ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಹಿಂದಿನ ಕ್ಲಾಸ್ ಅನ್ನ ನೋಡಬಹುದು ವಿದ್ಯಾರ್ಥಿಗಳು. ಸೊ ನೀವೇನಾದ್ರೂ ಸ್ಪರ್ಧಾತ್ಮಕ ಪದದಲ್ಲಿ ತಯಾರಾಗಲಿಕ್ಕೆ ಅನ್ ಅಕಾಡೆಮಿ ಆಪ್ ಅನ್ನು ಯೂಸ್ ಮಾಡ್ತಾ ಇದ್ರೆ ಅಲ್ಲಿ ನನ್ನ ಹೆಸರು ರಾಮು ಪೂಜಾರಿ ಅಂತ ಇದೆ. ಸೊ ಯು ಕ್ಯಾನ್ ಏಬಲ್ ಟು ಸರ್ಚ್ ಮೀ ಮೈ ಡಿಯರ್ ಸ್ಟೂಡೆಂಟ್ಸ್ ದೇರ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಹ್ಯಾವ್ ಮೀ. ಸೊ ನಮ್ಮ ಚಾನೆಲ್ನಲ್ಲಿ ಸಕ್ಸಸ್ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನೆಲ್ನಲ್ಲಿ ವಿದ್ಯಾರ್ಥಿಗಳು ಈ ಎಲ್ಲ ತರಹದ ವಿಡಿಯೋಸ್ಗಳನ್ನು, ಅಂದರೆ ಇವೆಲ್ಲ ತರಹದ ಸಬ್ಜೆಕ್ಟ್ಸ್ಗಳ ಮುಖಾಂತರ ನಾನು ನಿಮಗೋಸ್ಕರ ವಿಡಿಯೋಸ್ಗಳನ್ನಾಗಿ ಮಾಡ್ತಾ ಇರ್ತೀನಿ. ನಿಮ್ಮ ಮುಂದೆ ಇರುವಂತಹ ಈ ಎಲ್ಲ ಪರೀಕ್ಷೆಗಳಿಗೋಸ್ಕರ ಪಿ ಸಿದಿಂದ ಡಿ ಸಿ ಯಾವುದೇ ಪರೀಕ್ಷೆ ಇರಲಿ ವಿದ್ಯಾರ್ಥಿಗಳೇ, ಎಲ್ಲ ಪರೀಕ್ಷೆಗೂ ಒಂದು ಒಳ್ಳೆಯ ತಯಾರಿಯನ್ನು ನಮ್ಮ ಸಕ್ಸಸ್ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲ್ನಿಂದ ಮಾಡ್ತಿರ್ತೀವಿ, ಮಾಡಿಸ್ತಾ ಇರ್ತೀವಿ. ಸೊ ಹೀಗಾಗಿ ವಿದ್ಯಾರ್ಥಿಗಳೇ, ನಮ್ಮ ಚಾನೆಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ ಚೂಸ್ ಮಾಡಿದ್ರೆ ನಿಮ್ಮ ನೋಟಿಫಿಕೇಶನ್ನು ಅಥವಾ ನಿಮಗೆ ಇಂಟಿಮೇಷನ್ ಸಿಗುತ್ತೆ. ವಿದ್ಯಾರ್ಥಿಗಳು, ನೀವೇನಾದರೂ ಮೊದಲ ಬಾರಿಗೆ ಇದ್ದವರಿದ್ದರೆ ಈ ವಿಡಿಯೋ ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ, ಮರಿಬೇಡಿ. ಎಸ್, ಸೊ ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಕ್ಲಾಸ್ದಲ್ಲಿ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಏನಪ್ಪ ಅಂತಂದ್ರೆ ಆರನೇ ತರಗತಿಗೆ ಸಂಬಂಧಪಟ್ಟಂತ, ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಇರುವಂತ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ. ಕೆಲವು ವಿದ್ಯಾರ್ಥಿಗಳಿಗೆ ಕೆಲವರು ಗ್ರಾಜುಯೇಷನ್ ಅನ್ನ ಮಾಡ್ತಾ ಇದ್ದಾರೆ, ಕೆಲವೊಬ್ಬರು ಮಾಡಿ ಮುಗಿಸಿದ್ದಾರೆ. ಹೇಗೆ ಸ್ಟಾರ್ಟ್ ಮಾಡಬೇಕು ಸರ್, ಎಲ್ಲಿಂದ ಪ್ರಾರಂಭ ಅನ್ನೋದಿದೆನೋ ಜಿ ಕೆ ಅನ್ನೋದು ಗೊತ್ತಾಗ್ತಾ ಇರಲ್ಲ ಅಂತವರಿಗೋಸ್ಕರ ಈ ಕ್ಲಾಸ್ ಇದೆ ವಿದ್ಯಾರ್ಥಿಗಳೇ. ದಿಸ್ ಈಸ್ ಸೆಕೆಂಡ್ ಕ್ಲಾಸ್ ಮೈ ಡಿಯರ್ ಫ್ರೆಂಡ್ಸ್. ಹಾಗಾದ್ರೆ ಸಮಾಜ ವಿಜ್ಞಾನ ಆರನೇ ತರಗತಿಯ ಸಮಾಜ ವಿಜ್ಞಾನ ಈಗಾಗಲೇ ಪ್ರಾರಂಭ ಮಾಡಿದ್ದೀನಿ ಒಂದನೇ ಪಾಠ. ಈಗ ಅದರ ಮುಂದಿನ ಭಾಗವನ್ನ ನೋಡಿಕೊಳ್ಳೋಣ, ಬನ್ನಿ ವಿದ್ಯಾರ್ಥಿಗಳೇ. ಸೊ ಮೈ ಡಿಯರ್ ಫ್ರೆಂಡ್ಸ್, ಐ ಆಲ್ರೆಡಿ ಟೋಲ್ಡ್ ಯು ದಟ್ ವಿ ಹ್ಯಾವ್ ಬೀನ್ ಸ್ಟಾರ್ಟೆಡ್ ದಿಸ್ ಲೆಸನ್ ಸಿನ್ಸ್ ಫಸ್ಟ್ ಕ್ಲಾಸ್. Since first class, my dear students, and this is a very wonderful class, my dear students. ಇದನ್ನ ಯಾರು ನೀಟ್ ಹಂಗೆ ಓದ್ತಾ ಹೋಗ್ತಿರೋ ವಿದ್ಯಾರ್ಥಿಗಳು ಒಂದು ಮಾತಾಡ್ತಾ ಇದ್ದೀನಿ, ಪ್ರತಿಯೊಂದು ಎಕ್ಸಾಮ್ಸ್ಗೂ ತಯಾರಿ ಆಗ್ತದೆ ವಿದ್ಯಾರ್ಥಿ, ಪ್ರತಿಯೊಂದು ಪರೀಕ್ಷೆಗಳಿಗೂ ತಯಾರಿ ಆಗ್ತೀರಾ, ನೆನ್ಪಿಟ್ಟುಕೊಳ್ಳಿ. ಅದು ಯಾವುದೇ ಪರೀಕ್ಷೆ ಇರಲಿ ವಿದ್ಯಾರ್ಥಿಗಳು, ಯಾವುದೇ ಪರೀಕ್ಷೆ ಇರಲಿ, ಎಲ್ಲದಕ್ಕೂ ನಿಮ್ಮನ್ನು ತಯಾರಿ ಮಾಡುವಂಥ ಉದ್ದೇಶ ನನ್ನ ಈ ತರಗತಿಯ ಉದ್ದೇಶ ಆಗಿದೆ ವಿದ್ಯಾರ್ಥಿಗಳೇ. ಬನ್ನಿ ಹಾಗಾದರೆ ಇಲ್ಲಿ ಏನಿದೆ ನೋಡೋಣ, ಬನ್ನಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿಯ ತನಕ ನಾವು ಇಲ್ಲಿಯವರೆಗೆ ತಿಳ್ಕೊಂಡಿದ್ದೀವಿ, ಈಗ ಮುಂದಿನ ವಿಷಯವನ್ನು ನೋಡೋಣ. ಆಧಾರಗಳು, ಇತಿಹಾಸ ಅಂತಂದರೆ ಅದೊಂದು ನೆನಪು ಅಂತ ನಾವು ತಿಳ್ಕೊಂಡಿವಿ. ಮನುಷ್ಯನ ಜೀವನದಲ್ಲಿ ಅದೇ ಒಂದು ನೆನಪುಗಳನ್ನು, ಘಟನೆಗಳನ್ನು ಕಾಲಾನುಕ್ರಮ, ಒಂದು ಕ್ರಮಬದ್ಧ ಮಾನವ ಎಲ್ಲಿ ಹೇಗೆ ಯಾವಾಗ ಅನ್ನುವಂಥ ವಿಚಾರಗಳನ್ನು ಒಳಗೊಂಡು ಆ ನೆನಪುಗಳನ್ನು ನಾವು ನಮ್ಮ ಲೈಫ್ನಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ, ಅರ್ಥೈಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ, ಅಂಥ ಅರ್ಥವನ್ನು ಕೊಡುವ ಭಂಡಾರವನ್ನು ಅಥವಾ ಸಂಗ್ರಹವನ್ನು ಇತಿಹಾಸ ಅಂತ ಕರಿತೀವಿ ಅಂತ ನಾವು ತಿಳ್ಕೊಂಡೀವಿ. ಈ ಥರದ ಇತಿಹಾಸದ ಸಂಗ್ರಹವನ್ನು ಮಾಡಿಕೊಡುವುದಕ್ಕೆ ಗ್ರೀಕ್ ದೇಶದ ಹೆರೋಡೋಟಸ್, ಅಂದರೆ ಇತಿಹಾಸದ ಪಿತಾಮ ಅಂತ ಯಾರನ್ನು ಕರಿತೀವೋ ಅವ್ರನ್ನು ಇಡೀ ಜಗತ್ತಿಗೆ ಕಲಿಸಿಕೊಟ್ಟಿದ್ದಾರೆ ಅಂತ ಹಿಂದಿನ ಕ್ಲಾಸ್ನಲ್ಲಿ ತಿಳ್ಕೊಂಡಿವಿ. ಈಗ ಆಧಾರಗಳು, ಹಾಗಾದ್ರೆ ಯಾವುದಾದ್ರೂ ಒಂದು ಇತಿಹಾಸವನ್ನು ನಾವು ಓದಬೇಕಾದ್ರೆ, ತಿಳ್ಕೊಬೇಕಾದ್ರೆ ಅದಕ್ಕೊಂದು ಆಧಾರ ಅಂತ ಇರುತ್ತೆ. ನಾನು ಏನಾದರೂ ಒಂದು ವಿಷಯವನ್ನು ಹೇಳ್ತೀನಿ ಅಂತಂದ್ರೆ ಅದಕ್ಕೆ ಆಧಾರವಿಲ್ಲದ ಮಾತಿದ್ದರೆ ಅದು ಕತೆ, ಆಧಾರವಾಗಿ ಇಟ್ಕೊಂಡು ಏನಾದರೂ ಹೇಳಿದರೆ ಅದು ಇತಿಹಾಸ ಅಂತ ನಾವು ಹಿಂದಿನ ಒಂದು ಕ್ಲಾಸ್ನಲ್ಲಿ ತಿಳ್ಕೊಂಡಿವೆ. ಇತಿಹಾಸ ರಚಿಸುವವರಲ್ಲಿ ಇತಿಹಾಸಕಾರರು ಎನ್ನುತ್ತಾರೆ ನೋಡಿ, ಇತಿಹಾಸ ರಚಿಸುವವರನ್ನು ಇತಿಹಾಸಕಾರರು ಎಂದು ಕರೆಯುತ್ತಾರೆ. ಇವರು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಬಳಸುತ್ತಾರೆ ವಿದ್ಯಾರ್ಥಿಗಳೇ. ತಾವು ಮಾಡ್ತಾ ಇರುವಂತಹ ಒಂದು ಇತಿಹಾಸದ ಗ್ರಂಥ ಅಥವಾ ಸಂಗ್ರಹ ಅಥವಾ ಒಂದು ಆ ಲೇಖನೆಯನ್ನು
ಖಚಿತವಾಗಿ ನಿರ್ದಿಷ್ಟವಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸಬೇಕಾದ್ರೆ ಅಲ್ಲಿ ಸಾಕ್ಷ್ಯಾಧಾರಗಳನ್ನು ಕೊಡ್ತಾರೆ. ಆದ್ದರಿಂದ ಆಧಾರವಿಲ್ಲದ ಇತಿಹಾಸವಿಲ್ಲ ಎಂದು ಹೇಳಲಾಗುವುದು. ನೋಡಿ, ಅದಕ್ಕೆ ಹೇಳ್ತಾರೆ ವಿದ್ಯಾರ್ಥಿಗಳು, ಯಾವುದೇ ಇತಿಹಾಸವನ್ನು ನೀವು ಓದ್ತೀರಾ ತಿಳ್ಕೊತೀರಾ ಅಂತಂದರೆ ಇದರ ಅರ್ಥ ಅದಕ್ಕೆ ಒಂದು ಆಧಾರ ಇದ್ದೇ ಇರುತ್ತೆ. ಆಧಾರವಿಲ್ಲದೆ ಯಾವುದೇ ಇತಿಹಾಸ ಇಲ್ಲ ವಿದ್ಯಾರ್ಥಿಗಳೇ, ಇಲ್ಲ. ಹಾಗಾದರೆ ಇತಿಹಾಸದ ಆಧಾರಗಳು ಯಾವುವು ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಇತಿಹಾಸದ ಆಧಾರಗಳಲ್ಲಿ ಪ್ರಮುಖವಾಗಿ ಎರಡು ವಿಧಗಳು ವಿದ್ಯಾರ್ಥಿಗಳೇ, ಎರಡು ವಿಧಗಳು. ಒಂದು ಸಾಹಿತ್ಯದ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರಗಳು ವಿದ್ಯಾರ್ಥಿಗಳೇ. ಒಂದು ಸಾಹಿತ್ಯ ಬರವಣಿಗೆ, ಪುರಾತತ್ವ ಪ್ರಾಚೀನ ಕಾಲದಿಂದಲೂ ಬಂದಂಥದ್ದು. ಹಾಗಾದರೆ ಏನಿದು ಸಾಹಿತ್ಯದ ಆಧಾರ ಅಂದರೆ ಏನು, ಬನ್ನಿ ನೋಡೋಣ. ಇತಿಹಾಸ ಹಿನ್ನೆಲೆಯಲ್ಲಿ ಸಾಹಿತ್ಯ ಎಂದರೆ ಬರವಣಿಗೆ ಅಥವಾ ಬಾಯಿಯಿಂದ ಬಾಯಿಗೆ ಹರಿದು ಬಂದಿರುವ ಸಂಗತಿಗಳು, ಒಬ್ಬರಿಂದ ಒಂದಿರ್ತಾರ್ಥಕ ವೇದಗಳು ಬಂದರು ನೋಡಿ ವಿದ್ಯಾರ್ಥಿಗಳೇ, ಅರ್ಥ ಆಯ್ತಾ? ಬರೆದರು, ಬರೆದರು ಅಂದ್ರೆ ಅರ್ಥ ಏನಾಗುತ್ತೆ, ಋಗ್ವೇದ, ಇವೆಲ್ಲ ಬರೆದರ್ತಾನೆ ವಿದ್ಯಾರ್ಥಿಗಳೇ. ಸೊ ಹೀಗೆ ಮಂತ್ರಗಳನ್ನ ಇವೆಲ್ಲವೂ ಏನಾಗ್ತಾವ, ಸಾಹಿತ್ಯ ಆಧಾರಗಳು ಆಗ್ತವೆ. ಇವುಗಳಲ್ಲಿ ಎರಡು ವಿಧ, ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ ವಿದ್ಯಾರ್ಥಿಗಳೇ. ಒಂದು ಲಿಖಿತವಾದಂತಹ ಸಾಹಿತ್ಯ ಆಧಾರವಿದ್ದರೆ ಇನ್ನೊಂದು ಮೌಖಿಕ, ಅಂದರೆ ರಿಟನ್ ಆ್ಯಂಡ್ ಓರಲ್, ಓರಲ್ ಲಿಟ್ರೇಚರ್ ಆ್ಯಂಡ್ ರಿಟನ್ ಲಿಟ್ರೇಚರ್. ಮೈ ಸ್ಟೂಡೆಂಟ್ಸ್ ಅರ್ಥ ಆಯ್ತಾ ರೀ? ಸೊ ಒಟ್ಟಾರೆ ಇಲ್ಲಿ ಸೋರ್ಸಸ್, ಆಧಾರ ಅಂತಂದರೆ ಸೋರ್ಸಸ್, ಒಂದು ರಿಟರ್ನ್ ಸೋರ್ಸಸ್ ಇರ್ಬೋದು, ಇಲ್ಲಪ್ಪ ಅಂತಂದರೆ ಅದು ಓರಲ್ ಸೋರ್ಸಸ್ ಇರ್ಬೋದು ವಿದ್ಯಾರ್ಥಿಗಳೇ, ಓರಲ್ ಸೋರ್ಸಸ್. ಲಿಖಿತ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯಗಳೆಂದು ಕರೆದರು ಮುಂದೋದ್ಮೇಲೆ. ನೋಡಿ, ಕೆಲವು ಲಿಖಿತ ಸಾಹಿತ್ಯಗಳು ದೇಶೀಯ ಸಾಹಿತ್ಯ ಅಂತಂದರೆ ನಮ್ಮ ಭಾರತ ದೇಶದಲ್ಲಿಯೇ ಇರುವಂತಹ ಬರಹಗಾರರು ಬರೆದಂತಹ ಸಾಹಿತ್ಯವಿದ್ದರೆ ಅವು ದೇಶೀಯ ಸಾಹಿತ್ಯಗಳು. ಅವೇ ಥರದ ಸಾಹಿತ್ಯ, ಅವೇ ಥರದ ಲಿಖಿತ ಸಾಹಿತ್ಯಗಳು ವಿದೇಶಿಯರು ಬರೆದಂತಹ, ಅಂದರೆ ನಮ್ಮ ದೇಶದವರು ಬಿಟ್ಟು, ಅವುಗಳಿಗೆ ವಿದೇಶಿ ಸಾಹಿತ್ಯಗಳೆಂದು ಕರೆದರು ವಿದ್ಯಾರ್ಥಿಗಳೇ. ಮೌಖಿಕ ಸಾಹಿತ್ಯವು ಜನಪದ, ಗೀತೆ, ಕತೆ, ಲಾವಣಿ, ಐತಿಹ್ಯ ಮೊದಲಾದವುಗಳನ್ನು ಒಳಗೊಂಡಿರುತ್ತದೆ. ನೋಡಿ, ಹಂಗಾರೆ ಜನಪದ ಗೀತೆ, ಕತೆ, ಲಾವಣಿ, ಐತಿಹ್ಯ ಇವೆಲ್ಲವೂ ಎಂತಹ ಸಾಹಿತ್ಯ ಆಧಾರಗಳು ಅಂತ ಕೇಳಿದಾಗ ಇವು ಮೌಖಿಕ ವಿದ್ಯಾರ್ಥಿಗಳೇ, ಮೌಖಿಕ. ದಯವಿಟ್ಟು ನೀಟಂಗೆ ನೆನಪಿಟ್ಟುಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಅರ್ಥ ಆಯ್ತಾ ರೀ? ಎಸ್. ಲಿಖಿತ ಸಾಹಿತ್ಯ ರಚಿಸುವವರು ಅಕ್ಷರಸ್ಥರಾದರೆ, ನೋಡಿ 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 ನೋಡಿ, ಲಿಖಿತ ಸಾಹಿತ್ಯವನ್ನು ರಚಿಸುವವರು ಅಕ್ಷರಸ್ಥರಾದರೆ ಮೌಖಿಕ ಸಾಹಿತ್ಯ ರಚಿಸುವವರು ಅನಕ್ಷರಸ್ಥರಾಗಿರುತ್ತಾರೆ. ನೋಡಿ ಏನಂತ ಇದ್ದಾರೆ ವಿದ್ಯಾರ್ಥಿಗಳವರು, ಲಿಖಿತವನ್ನು ತಿಳಿತಾ, ಲಿಖಿತವನ್ನು ಮಾಡಿರುವಂಥ ಸಾಹಿತ್ಯಗಾರರು ಅಕ್ಷರಸ್ಥ, ಅಂದರೆ ಅಕ್ಷರವನ್ನು ಜ್ಞಾನವನ್ನು ಹೊಂದಿದ್ದವರಿದ್ದರೆ ಮೌಖಿಕವನ್ನು ಮಾಡಿದ್ದವರು ಅನಕ್ಷರಸ್ಥರಾಗಿರ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಒಟ್ಟಾರೆ ಸಾಹಿತ್ಯದಲ್ಲಿ ಒಂದು ದೇಶೀಯ ಸಾಹಿತ್ಯ, ವಿದೇಶಿಯ ಸಾಹಿತ್ಯ, ನಂತರ ಬರುವುದು ಮೌಖಿಕ ಮತ್ತು ಲಿಖಿತ. ಲಿಖಿತವನ್ನು ಮಾಡಿದವರು ಅಕ್ಷರಸ್ಥರಾದರೆ, ಮೌಖಿಕವನ್ನು ಮಾಡಿದವರು ಅನಕ್ಷರಸ್ಥರು ಅಂತ ಇಲ್ಲಿ ಹೇಳ್ತಾರೆ ವಿದ್ಯಾರ್ಥಿಗಳೇ, ತಿಳಿತಾರಿ? ಸೊ ಸ್ವಲ್ಪ ಜನಪದ ಗೀತೆ, ಕಥೆ, ಲಾವಣಿ ಇವು ಎಲ್ಲೂ ಬರ್ತವೆ, ಮೌಖಿಕದಲ್ಲೇ ಬರ್ತವೆ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಎಸ್. ಬನ್ನಿ ಈಗ ಎರಡನೇ ಆಧಾರ, ಎರಡನೇ ಮೂಲಾಧಾರ, ಎರಡನೇ ಸೋರ್ಸಸ್ ಯಾವುದು? ಪುರಾತತ್ವ ವಿದ್ಯಾರ್ಥಿಗಳು, ಆನ್ಸಿಯಂಟ್. ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು. ಹಿಂದಿನ ಜನ ಅವರು ಬಳಸಿದ, ನಿರ್ಮಿಸಿದ ಕಟ್ಟಡ, ಗುಹೆ, ನೋಡಿ ತಿಳ್ಕೊಳ್ಳಿ, ನಿರ್ಮಿಸಿದ, ಬಳಸಿದ ಭೌತಿಕ ಫಿಸಿಕಲ್ ಥಿಂಗ್ಸ್, ಮೈ ಡಿಯರ್ ಫ್ರೆಂಡ್ಸ್, ಭೂಮಿಯ ಒಳಗೆ ಹುದುಗಿ ಹೋಗಿರೋ ಅವಶೇಷಗಳನ್ನು ಉತ್ಖನದ ಮೂಲಕ, ಯಾವ ಥರದ ಮೂಲಕ, ಉತ್ಖನನ ವಿದ್ಯಾರ್ಥಿಗಳು, ಭೂಮಿಯನ್ನು ಅಗೆದು ತೆಗೆಯುವುದರ ಮುಖಾಂತರ ಆ ಭೌತಿಕ ವಸ್ತುಗಳನ್ನು ಪಡಿತೀವಿ ವಿದ್ಯಾರ್ಥಿಗಳು. ಹೊರತೆಗೆಯಲಾಗುವುದು ಪುರಾತತ್ವ ಆಧಾರಗಳ ವ್ಯಾಪ್ತಿಗೆ ಮಡಕೆ. ಫಾರ್ ಎಕ್ಸಾಂಪಲ್, ಪುರಾತತ್ವ ಆಧಾರಗಳಂದ್ರೆ ಯಾವ, ಅಲ್ಲಿ ಲಿಖಿತ, ಅಲ್ಲಿ ಸಾಹಿತ್ಯಿಕ ಆಧಾರಗಳಲ್ಲಿ ಯಾವ್ಯಾವಿದ್ದು, ದೇಶೀಯ ಆಧಾರಗಳು, ವಿದೇಶಿಯ ಸಾಹಿತ್ಯಗಳು. ಅರ್ಥ ಆಯ್ತಾರೆ? ಬಟ್ ಇಲ್ಲಿ ಪುರಾತತ್ವ ಆಧಾರಗಳಲ್ಲಿ ಯಾವ ಬರ್ತವೆ ವ್ಯಾಪ್ತಿಗೆ, ಮಡಕೆ, ತಿಳಿತಾ? ನೆಕ್ಸ್ಟ್ ಚೂರುಗಳು, ಮಡಕೆ ಚೂರುಗಳು, ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು, ತಿಳಿತಾ ವಿದ್ಯಾರ್ಥಿಗಳೇ? ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ನಾಣ್ಯಗಳು ನ್ಯೂಮಿಸ್ಮೆಟಿಕ್ಸ್, ಶಾಸನಗಳು ಇನ್ಸ್ಕ್ರಿಪ್ಷನ್ಸ್, ಸ್ಮಾರಕಗಳು ಮಾನ್ಯುಮೆಂಟ್ ಇಂಗ್ಲಿಷ್ನಲ್ಲಿ ಹೇಳ್ತಾರೆ.
ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ, ಕನ್ನಡದ ಶಬ್ದಗಳನ್ನ ಇಂಗ್ಲಿಷ್ ದಲ್ಲಿ ನಿಮ್ಗೆ ಕೊಟ್ಟು ಕನ್ಫ್ಯೂಸ್ ಮಾಡ್ತಾ ಇದಾರೆ ವಿದ್ಯಾರ್ಥಿಗಳು. ಅರ್ಥ ಆಯ್ತಾ ರೀ? ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಿಳಿತಾ? ಸೊ ಒಟ್ಟಾರೆ ಪುರಾತತ್ವ ಆಧಾರಗಳು ಅಂದ್ರೆ ಇವೆಲ್ಲ ಬರ್ತವೆ. ತಿಳಿತಾ? ಮಡಕೆ ಚೂರಗಳು, ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು. ತಿಳಿತಾರಿ? ಎಸ್, ಬನ್ನಿ. ಉತ್ಖನನ ಅಂದರೆ ಏನು? ಭೂಮಿಯನ್ನು ಅಗತ್ಯಗಿದಂತ ಹೇಳಿದೆ ನಾನು. ಉತ್ಖನನ ಅಂತಂದರೆ ಮಾನವ ಪ್ರಾಚೀನ ಅವಶೇಷ ಮತ್ತು ಪಳಿವುಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದ ಭೂ ಅಗೆತಕ್ಕೆ ಉತ್ಖನನ ಎಂದು ಕರೆಯುತ್ತಾರೆ. ತಿಳಿತಾ? ಅಂದರೆ ಬ್ರಷ್, ಕರಣೆ, ಚಾಕು, ಮರದ ದಬ್ಬಳದಂತಹ ಮೊನಚಾದ ಸಾಧನಗಳನ್ನು ಬಳಸಿ ನಿಧಾನವಾಗಿ ಮಣ್ಣಿನ ಪದರಗಳನ್ನು ಸರಿಸುತ್ತಾನೆ. ನಿಧಾನವಾಗಿ ನೆನ್ಪಿಟ್ಟುಕೊಳ್ಳಿ, ಇದನ್ನೆಲ್ಲ ಪ್ಯಾರಾಗ್ರಾಫನ್ನು ಏನು ಮಾಡಿಬಿಡ್ತಾನೆ, ಎ ಬಿ ಸಿ ಡಿ ಒಳಗೆ ಕೇಳಿಬಿಡ್ತಾನೆ. ಉತ್ಖನನ ಎಂದರೆ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವ ಆಗುತ್ತವೆ, ಅವಶೇಷ ಮತ್ತು ಪಳುವಳಿಕೆಗಳನ್ನು ಹೊಂದಿರುತ್ತದೆ, ವೈಜ್ಞಾನಿಕವಾದ ಭೂ ಅಗೆತ ಎ, ಆದಮೇಲೆ ಬಿ, ಅದಾದಮೇಲೆ ಭೂ ಅಗೆತ, ಬ್ರಷ್, ಕರಣೆ, ಚಾಕು ದಂತಹ ಮುನುಚಾದ ಸಾಧನಗಳನ್ನು ಉಪಯೋಗಿಸುತ್ತಾರೆ, ಬಳಸಿ ನಿಧಾನವಾಗಿ ಮಣ್ಣಿನ ಪದರಗಳನ್ನು ಸರಿಸುತ್ತಾರೆ. ಹಿಂಗೆ ಎ ಬಿ ಸಿ ಡಿ ಕೊಟ್ಟಿರ್ತಾನ. ಈ ಒಂದು ಏನು ಮಾಡಿರ್ತಾನೆ ಗೊತ್ತಾ ವಿದ್ಯಾರ್ಥಿಗಳೇ? ಮೇಲಿನವು ಎಲ್ಲ ಅಂತ ಕೊಟ್ಟಿರ್ತಾನೆ. ಸೊ ಅವಾಗ ಎಲ್ಲವೂ ಕೂಡಿ ಅಲ್ಲಿ ಆನ್ಸರ್ ಇರುತ್ತೆ. ಅದನ್ನೆಲ್ಲ ಓದಿದ ಮೇಲೆ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿಗಳೇ. ಎಸ್, ಬನ್ನಿ. ಆ ಮಣ್ಣಿನಲ್ಲಿ ಸಿಗುವ ಮಡಕೆ ಚೂರು, ನಾಣ್ಯ, ಮನಿ, ಹರಳು, ಎಲುಬು ಮುಂತಾದ ಅವಶೇಷಗಳನ್ನು ಹೊರತೆಗೆದು ಅಧ್ಯಯನಕ್ಕೆ ಒಳಪಡಿಸುತ್ತಾರೆ ವಿದ್ಯಾರ್ಥಿಗಳೇ. ನೋಡಿ, ಅವುಗಳನ್ನು ತೆಗೆದು ಅಧ್ಯಯನಕ್ಕೆ ಒಳಪಡಿಸುತ್ತಾರೆ. ಇಂತಹ ಒಂದು ಕೆಲಸಕ್ಕೆ ಭೂ ಉತ್ಖನನ ಅಂತ ಕರೀತಾರೆ ಭೂ ಉತ್ಖನನ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಾ ರೀ? ಎಸ್, ಬನ್ನಿ ವಿದ್ಯಾರ್ಥಿಗಳೇ. ಇತಿಹಾಸದ ಆಧಾರಗಳನ್ನು ಒಂದು ಪಟ್ಟಿ ಆಕಾರದಲ್ಲಿ ಮಾಡಿ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ವಿದ್ಯಾರ್ಥಿ, ಒಂದು ಕೋಷ್ಟಕದಲ್ಲಿ. ನೋಡಿ, ಇಲ್ಲೇನಿದೆ? ಇತಿಹಾಸದ ಮೂಲಾಧಾರಗಳು. ತಿಳಿತಾರಿ? ತಿಳಿತಾ ವಿದ್ಯಾರ್ಥಿಗಳೇ? ಆ ಸೊ ಇತಿಹಾಸದ ಮೂಲಾಧಾರಗಳು, ಸಾಹಿತ್ಯಕ ಮೂಲಾಧಾರಗಳು, ಪುರಾತತ್ವ ಮೂಲಾಧಾರಗಳು. ಸಾಹಿತ್ಯ ಮೂಲಾಧಾರಗಳನ್ನು ಏನು ಮಾಡಿದ್ದಾರೆ ವಿದ್ಯಾರ್ಥಿಗಳೇ? ಸಾಹಿತ್ಯ ಮೂಲಾಧಾರಗಳು ಏನು ಮಾಡಿದ್ದಾರೆ? ಲಿಖಿತ ಮತ್ತು ಮೌಖಿಕ. ಲಿಖಿತದಲ್ಲಿ ಯಾವ ಬರ್ತಾವೆ? ದೇಶಿ ಮತ್ತು ವಿದೇಶಿ. ಮೌಖಿಕದಲ್ಲಿ ಲಾವಣಿ, ಜಾನಪದ, ಐತಿಹ್ಯ ವಿದ್ಯಾರ್ಥಿಗಳೇ ನೋಡಿ, ಐತಿಹ್ಯ. ಸೊ ತಿಳಿತಾರಿ? ಜಾನಪದ, ಐತಿಹ್ಯ. ಆಮೇಲೆ ಪುರಾತತ್ವದಲ್ಲಿ ಯಾವ ಬರ್ತಾವೆ? ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು, ಇತರ ಅವಶೇಷಗಳು ವಿದ್ಯಾರ್ಥಿಗಳು. ಇಷ್ಟು ನಾವು ಆಧಾರಗಳು ಅಂದರೆ ಮೂಲಾಧಾರಗಳು ಅಂತಂದ್ರೂ ಕರೆಕ್ಟೇ. ಅವಕ್ಕೆ ಸೋರ್ಸಸ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ವಿದ್ಯಾರ್ಥಿಗಳು. ಏನಂತ ಕರೀತಾರೆ? ಸೋರ್ಸಸ್ ಅಂತ ಕರೀತಾರೆ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಾ ರೀ? ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪೇಜ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಪೇಜ್. ಎಸ್, ಹಾಗಾದರೆ ಕ್ಲಾಸನ್ನು ಪ್ರಾರಂಭ ಮಾಡುವಾಗ ನಾವು ತಿಳ್ಕೊಂಡಿದ್ದೀವಿ ಏನಂತ? ಯುರೋಪಿಯನ್ನರು ಪರಿಚಯಿಸಿದ ಭಾರತ. ಯುರೋಪಿಯನ್ನರು ಕೂಡ ನಮ್ಮ ಭಾರತ ದೇಶದ ಒಂದು ಇತಿಹಾಸವನ್ನು ರಚನೆ ಮಾಡೋದರಲ್ಲಿ ಅವರ ಪಾತ್ರವೂ ಇದೆ ವಿದ್ಯಾರ್ಥಿಗಳು. ಅದೇ ಹೇಗೆ? ಭಾರತೀಯರಿಗೆ ಇತಿಹಾಸವು ಪುರಾಣ ಮತ್ತು ಐತಿಹ್ಯಗಳ ರೂಪದಲ್ಲಿ ಪ್ರಾಚೀನ ಕಾಲದಿಂದಲೂ ಪರಿಚಯವಿತ್ತು ಭಾರತದವರಿಗೆ. ಅಂದರೆ ನಮಗೆ ಪುರಾಣ ಮತ್ತು ಐತಿಹ್ಯಗಳ ರೂಪದಲ್ಲಿ ಪ್ರಾಚೀನ ಕಾಲದಿಂದಲೂ ಪರಿಚಯವಿತ್ತು. ಆದರೆ ಇದು ಯುರೋಪಿಯನ್ನರು ರಚಿಸುವ ಇತಿಹಾಸದ ಮಾದರಿಗಿಂತ ಭಿನ್ನವಾದದಾಗಿತ್ತು ವಿದ್ಯಾರ್ಥಿಗಳು. ಯಾಕಂತಂದರೆ ಅವರು ಕೆಲವು ಆಧಾರಗಳನ್ನು ಇಟ್ಕೊಂಡು ಹೋದರು, ಇವರು ಕೇವಲ ಮೌಖಿಕವಾದಂತಹ ಕೆಲವು ರೂಪ ಒಂದು ಏನಪ್ಪ ಅಂದರೆ ಮೂಲಾಧಾರಗಳನ್ನು ತಗೊಂಡು ಬರಿತಾ ಬಂದಿದ್ದು ವಿದ್ಯಾರ್ಥಿಗಳೇ. ಹಾಗಾದರೆ 16ನೇ ಶತಮಾನದ ನಂತರ ಎಷ್ಟನೇ ಶತಮಾನ ನಂತರ? 16ನೇ ಶತಮಾನದ ನಂತರ ವಿದ್ಯಾರ್ಥಿಗಳೇ, 16ನೇ ಶತಮಾನದ ನಂತರ ಭಾರತಕ್ಕೆ ಬಂದ ಯುರೋಪಿಯನ್ನರಲ್ಲಿ ಕೆಲವು ಯಾರು? ಜೆಸ್ಸುಟ್ ಪಾದ್ರಿಗಳು ಇದ್ದರು. ಇವರು ಭಾರತೀಯರ ಜೀವನ ಕ್ರಮವನ್ನು ಅರ್ಥ ಮಾಡಿಕೊಳ್ಳಲು ವ್ಯವಸ್ಥಿತ ಅಧ್ಯಯನ ಕೈಗೊಂಡರು ವಿದ್ಯಾರ್ಥಿಗಳು. ಯಾರು? ಜೆಸ್ಸುಟ್ ಪಾದ್ರಿಗಳು ವಿದ್ಯಾರ್ಥಿಗಳು. ತಿಳಿತಾರೆ? ಜೆಸುಟ್ ಪಾದ್ರಿಗಳು ಇವರು ಭಾರತದಲ್ಲಿರುವಂತಹ ಜೀವನದ ಕ್ರಮವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ವ್ಯವಸ್ಥಿತವಾದ ಅಧ್ಯಯನವನ್ನು ಮಾಡಿದರು ವಿದ್ಯಾರ್ಥಿಗಳೇ. ಅವರಲ್ಲಿ ಆಗ್ರಾದಲ್ಲಿ ನೆಲೆಸಿದ್ದ ಯಾರು? ಹೆನ್ರಿಚ್ ರೋಥ್ ವಿದ್ಯಾರ್ಥಿಗಳೇ. ಇವತ್ತ ಯಾರು? ಜೆಸುಟ್ ಪಾದ್ರಿಗಳು. ಹೆನ್ರಿಚ್ ರೋಥ್ ಎಂಬಾತನು ಇಂದಿಗೆ 350 ವರ್ಷಗಳ ಹಿಂದೆ ಸಂಸ್ಕೃತ ವ್ಯಾಕರಣವನ್ನು ಮೊದಲ ಬಾರಿಗೆ ಲ್ಯಾಟಿನ್ ಭಾಷೆಯಲ್ಲಿ ಬರೆದನು ವಿದ್ಯಾರ್ಥಿಗಳು. ನೋಡಿ, 350 ವರ್ಷಗಳ ಹಿಂದೆ ಯಾರೋ ಒಬ್ರು ಬಂದು ನಮ್ಮಲ್ಲಿರುವ ಸಂಸ್ಕೃತದ ವ್ಯಾಕರಣವನ್ನು ಏನು ಮಾಡ್ತಾರೆ? ಲ್ಯಾಟಿನ್ ಭಾಷೆಯಲ್ಲಿ ಬರೆದರು ವಿದ್ಯಾರ್ಥಿಗಳು. 1 ಶತಮಾನ ಕಳೆದ ನಂತರ, ಅಂದರೆ 100 ವರ್ಷಗಳ ನಂತರ, ಫಾದರ್ ಕಾರ್ಡಾಕ್ಸ್
ಎಂಬಾತನು ಸಂಸ್ಕೃತ ಮತ್ತು ಯುರೋಪಿಯನ್ ಭಾಷೆಗಳ ನಡುವೆ ಸಂಬಂಧವಿದೆ ಎಂಬುದನ್ನು ಮೊದಲ ಬಾರಿಗೆ ಗುರುತಿಸಿದನು. ವಿದ್ಯಾರ್ಥಿಗಳು ನೋಡಿ, ಯಾರ್ರಿ ಕಾರ್ಲ್ ಡಾಕ್ಸ್ ಎಂಬಾತನು ಒಂದು ಶತಮಾನಗಳ ನಂತರ ಹೆನ್ರಿಕ್ ರೋತ್ ಯಾರು ಜೆಸುಟ್ ಪಾದ್ರೇನಿದ್ದನೋ ಆತನ ನಂತರ ಆತ ಏನು ಮಾಡ್ತಾನೆ, ಸಂಸ್ಕೃತ ಭಾಷೆಯಲ್ಲಿರುವಂತಹ ವ್ಯಾಕರಣವನ್ನು ಲ್ಯಾಟಿನ್ ಭಾಷೆಗೆ ಬರೀತಾನೆ. ಆದರೆ ಕಾರ್ಡಾಕ್ಸ್ ಎಂಬಾತನು ಒಂದು ಶತಮಾನಗಳ ನಂತರ ಸಂಸ್ಕೃತ ಮತ್ತು ಯುರೋಪಿಯನ್ನರ ಭಾಷೆಗಳ ನಡುವೆ ಒಂದು ಸಂಬಂಧವಿದೆ ಎಂಬುದನ್ನು ತೋರಿಸ್ಕೊಡ್ತಾನೆ ವಿದ್ಯಾರ್ಥಿಗಳೇ, ತೋರಿಸ್ಕೊಡ್ತಾನೆ ಯಾರು ಕಾರ್ಡಾಕ್ಸ್. ಇದೇ ಹೊತ್ತಿಗೆ ಬ್ರಿಟಿಷರಿಗೆ ಬಂಗಾಳದ ದಿವಾನಿ ಹಕ್ಕು, ಯಾರಿಗೆ? ಬ್ರಿಟಿಷರಿಗೆ ದಿವಾನಿ ಹಕ್ಕು ವಿದ್ಯಾರ್ಥಿಗಳು. ಯಾಕಂತಂದರೆ ಇವರೆಲ್ಲ ಯಾವಾಗ ಬಂದಿದ್ದರು? 16ನೇ ಶತಮಾನ ವಿದ್ಯಾರ್ಥಿಗಳೇ. ಹಂಗಾರೆ ಆಟೋಮೆಟಿಕಲಿ ಆತ ಯಾವಾಗ ಬಂದಿದ್ದ? 17ನೇ ಶತಮಾನ. ಹಂಗಾರೆ ಆಲ್ಮೋಸ್ಟ್ ಆಲ್ ಬ್ರಿಟಿಷರು ಬರುವಂಥ ಒಂದು ಸಂದರ್ಭ ಬಂದುಬಿಟ್ಟಿತ್ತು ವಿದ್ಯಾರ್ಥಿಗಳು. ಅರ್ಥ ಆಯ್ತಾ ರೀ? ಬಂಗಾಳದ ದಿವಾನಿ ಹಕ್ಕು, ಕಂದಾಯ ಸಂಗ್ರಹದ ಅಧಿಕಾರ. ಬಂಗಾಳದ ದಿವಾನಿ ಹಕ್ಕು ಅಂತಂದ್ರೆ ಏನು? ಕಂದಾಯ ಸಂಗ್ರಹದ ಅಧಿಕಾರ ದೊರಕಿತು. ಆದ್ದರಿಂದ ಬ್ರಿಟಿಷ್ ಅಧಿಕಾರಿಗಳು ಭಾರತೀಯರೊಂದಿಗೆ ವ್ಯವಹರಿಸುವ ಸಲುವಾಗಿ ಭಾರತೀಯರ ಇತಿಹಾಸ, ಸಂಪ್ರದಾಯ, ಆಚಾರ, ವಿಚಾರ, ನಂಬಿಕೆ ಮತ್ತು ಕಾನೂನುಗಳನ್ನು ಅರ್ಥ ಮಾಡಿಕೊಳ್ಳಲು ಮುಂದಾದರು ವಿದ್ಯಾರ್ಥಿಗಳೇ. ಅರ್ಥ ಆಯ್ತಾ ರೀ? ಸೊ ಯಾವಾಗ ಬ್ರಿಟಿಷರಿಗೆ ಒಂದು ನಮ್ಮಲ್ಲಿರುವಂತಹ ವ್ಯವಹಾರವನ್ನು ಇನ್ನೂ ವ್ಯವಸ್ಥಿತ ರೂಪವಾಗಿ ಎಲ್ಲ ಕಡೆ ಹರಡಿಸ್ಬೇಕಾದ್ರೆ ನಮ್ಮಲ್ಲಿರುವ ಆಚಾರ, ವಿಚಾರ, ನಂಬಿಕೆ, ಕಾನೂನುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಪಟ್ಟರು. ಹಲವು ಆಡಳಿತಗಾರರು ಭಾರತೀಯರ ಸಾಹಿತ್ಯ ಮತ್ತು ಸಂಸ್ಕೃತಿ ಕಡೆಗೆ ಆಕರ್ಷಿತರಾದರು. ಪರಿಣಾಮವಾಗಿ ಮನಸ್ಮೃತಿ ನೋಡಿ, ಮನಸ್ಮೃತಿ, ಭಗವದ್ಗೀತೆ ಮೊದಲಾದ ಅವಿಜಾತ ಸಾಹಿತ್ಯ ಕೃತಿಗಳು ಇಂಗ್ಲೀಷ್ಗೆ ಅನುವಾದಗೊಂಡವು ವಿದ್ಯಾರ್ಥಿ. ಯಾಕೆ ಅನುವಾದಗೊಂಡವು? ಭಾರತೀಯರ ಸಾಹಿತ್ಯ ಮತ್ತು ಸಂಸ್ಕೃತಿಯ ಕಡೆಗೆ ಆಕರ್ಷಿತರಾದ ಮೇಲೆ ವಿದ್ಯಾರ್ಥಿಗಳು, ನಾಳೆ ಎಕ್ಸಾಮ್ನ ಕೇಳ್ಬೋದು, ಯಾವಾಗ ಮನುಸ್ಮೃತಿ, ಭಗವದ್ಗೀತೆ ಮೊದಲಾದ ಅಭಿಜಾತ ನೋಡಿ ಅಭಿಜಾತ ಸಾಹಿತ್ಯಗಳನ್ನು ಕೃತಿಗಳನ್ನು ವಿದ್ಯಾರ್ಥಿಗಳು ಏನು ಮಾಡಿದರು? ಇಂಗ್ಲೀಷ್ ಭಾಷೆಗೆ ಅನುವಾದ ಯಾವಾಗ ಮಾಡಿದರು ಅಂತಂದರೆ ನಮ್ಮಲ್ಲಿರುವಂತಹ ಸಾಹಿತ್ಯ ತಿಳಿತ ಸಂಸ್ಕೃತಿಯ ಕಡೆಗೆ ಆಕರ್ಷಿತರಾದರು ಆ ಬ್ರಿಟಿಷದ ಆಡಳಿತಗಾರರು ವಿದ್ಯಾರ್ಥಿಗಳು. ಅರ್ಥ ಆಯ್ತಾ ರೀ? ಸೊ ಇಲ್ಲಿ ನೋಡಿ, ವಿಲಿಯಂ ಜೋನ್ಸ್ ಹಾಗೂ ಮ್ಯಾಕ್ಸ್ ಮುಲ್ಲರ್ ಅಂತ ಇಬ್ಬರು ಜನ ಬರ್ತಾರೆ. ಏನು ಮಾಡಿದ್ದಾರೆ ಅವರು ನೋಡೋಣ ಬನ್ನಿ. ಭಾರತೀಯ ಶಾಸ್ತ್ರದ ಅಂದರೆ ಇಂಡಿಯಾಲಜಿ ಅಧ್ಯಯನಕ್ಕೆ, ಭಾರತೀಯ ಶಾಸ್ತ್ರದ ಇಂಡಿಯಾಲಜಿ ಅಧ್ಯಯನಕ್ಕೆ ಮಹತ್ವದ ಹೆಜ್ಜೆ ಇಟ್ಟ ಇಂಗ್ಲಿಷ್ ಅಧಿಕಾರಿ ಎಂದರೆ ಸರ್ ವಿಲಿಯಂ ಜೋನ್ಸ್ ವಿದ್ಯಾರ್ಥಿಗಳು. ಯಾರು? ಸರ್ ವಿಲಿಯಂ ಜೋನ್ಸ್. ಇವ್ರು ಯಾರಿದ್ದಾರೆ? ಭಾರತೀಯ ಶಾಸ್ತ್ರದ ಅಧ್ಯಯನಕ್ಕೆ ಮಹತ್ವದ ಹೆಜ್ಜೆ ಇಟ್ಟು ಇಂಗ್ಲಿಷ್ ಅಧಿಕಾರಿ ಅಂತಂದರೆ ಅಂದರೆ ಭಾರತೀಯ ಶಾಸ್ತ್ರ, ನಮ್ಮಲ್ಲಿರುವಂಥ ಸಂಪ್ರದಾಯ, ಸಂಸ್ಕೃತಿ, ನಮ್ಮಲ್ಲಿರುವಂಥ ಪದ್ಧತಿ ಇವೆಲ್ಲವನ್ನು ತಿಳ್ಕೊಳ್ಳುವಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ದವರು ಯಾರಪ್ಪ ಅಂದರೆ ವಿಲಿಯಂ ಜೋನ್ಸ್. ಬಂಗಾಳದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಬಂದ ಇವರು ನೋಡಿ ಎದಕ್ಕೆ ಬಂದಿದ್ರು ಇವರು? ಆ್ಯಕ್ಚುಲಿ ಬಂಗಾಳದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಬಂದವರು ಇವರು. ಸಾಮಾನ್ಯ ಶಕ 1784ರಲ್ಲಿ ದಿ ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಕಲ್ಕತ್ತಾದಲ್ಲಿ, ಈಗಿನ ಕೋಲ್ಕತ್ತಾದಲ್ಲಿ ಸ್ಥಾಪಿಸಿದರು ವಿದ್ಯಾರ್ಥಿಗಳೇ. ಯಾರು? ವಿಲಿಯಂ ಜೋನ್ಸ್. ಬಂಗಾಳದಲ್ಲಿರುವ ಸರ್ವೋಚ್ಚ ನ್ಯಾಯಾಲಯದ ವಿದ್ಯಾರ್ಥಿಗಳು ನೋಡಿ, ಬಂಗಾಳದಲ್ಲಿರುವ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಅಂತ ಬಂದವರು ಯಾರು? ವಿಲಿಯಂ ತ್ರಿತ ವಿದ್ಯಾರ್ಥಿಗಳೇ. 1784ರಲ್ಲಿ ದಿ ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಕಲ್ಕತ್ತಾದಲ್ಲಿ ಸ್ಥಾಪಿಸಿದರು. ಯಾರು? ವಿಲಿಯಂ ಜೋನ್ಸ್. ತ್ರಿತ ವಿದ್ಯಾರ್ಥಿಗಳೇ, ಎಸ್ ಮುಂದೆ ಬನ್ನಿ. ಬಹುಭಾಷಾ ಪಂಡಿತರಾಗಿದ್ದ ವಿಲಿಯಂ ಜೋನ್ಸ್ ಗೀತ ಗೋವಿಂದ ಪಿಕ್ಚರ್ಸರಲ್ಲ ಇದು, ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಗೀತ ಗೋವಿಂದ ಮಾನಧರ್ಮಶಾಸ್ತ್ರ ತಿಳಿತ ಮಾನವ ಧರ್ಮಶಾಸ್ತ್ರ ಗ್ರಂಥಗಳಲ್ಲದೆ ಕಾಳಿದಾಸನ ಶಾಕುಂತಲಾ ಕೃತಿಯನ್ನು ಸಂಸ್ಕೃತದಿಂದ ಇಂಗ್ಲಿಷ್ ಭಾಷೆಗೆ ಅನುವಾದಿಸಿದರು. ಗೀತ ಗೋವಿಂದ ಮಾನವ ಧರ್ಮಶಾಸ್ತ್ರ ಹಾಗೂ ಕಾಳಿದಾಸನ ಶಾಕುಂತಲ ಎಂಬ ಸಾಂಸ್ಕೃತಿಕ ಕೃತಿಗಳನ್ನು ವಿದ್ಯಾರ್ಥಿಗಳೇ ಇವನ್ನ ಇಂಗ್ಲಿಷ್ ಭಾಷೆಗೆ ಅನುವಾದಿಸಿದಂಥವರು ಯಾರು ಅಂತಂತಂದರೆ ಬಂಗಾಳದ ಸರ್ವೋಚ್ಚ ನ್ಯಾಯಾಲಯಕ್ಕೆ ನ್ಯಾಯಾಧೀಶರಾಗಿ ಬಂದು ದಿ ಏಷ್ಯಾಟಿಕ್ ಸೊಸೈಟಿ ಎಂಬುದನ್ನು ಕಲ್ಕತ್ತಾದಲ್ಲಿ 1784ರಲ್ಲಿ ಸ್ಥಾಪಿಸಿದ ವಿಲಿಯಂ ಜೋನ್ಸ್ ರವರು ವಿದ್ಯಾರ್ಥಿಗಳೇ. ವಿಲಿಯಂ ಜೋನ್ಸ್. ನೆಕ್ಸ್ಟ್, ಮತ್ತೊರ್ವ ಪ್ರಮುಖ ಪಾರತ್ಯವಾದಿ, ಪೌರತ್ಯವಾದಿ ಮತ್ತು ಹಾಗೂ ಭಾರತೀಯ ಶಾಸ್ತ್ರಜ್ಞ ಎಂದರೆ ಮ್ಯಾಕ್ಸ್ ಮುಲ್ಲರ್ ವಿದ್ಯಾರ್ಥಿ. ಮ್ಯಾಕ್ಸ್ ಮುಲ್ಲರ್ ವಿದ್ಯಾರ್ಥಿಗಳು, ಅರ್ಥ ಆಯ್ತಾರೆ? ಮ್ಯಾಕ್ಸ್ ಮುಲ್ಲರ್ ಜರ್ಮನ್ ದೇಶದವರಾದ ಇವರು ಯಾವ ದೇಶದವರಿದ್ರು? ಜರ್ಮನ್ ದೇಶದವರು.
ಸೆಕ್ರೆಟ್ ಬುಕ್ ಆಫ್ ದಿ, ನೋಡಿ ಯಾವ ಬುಕ್ ದಿ ಸೆಕ್ರೆಟ್ ಬುಕ್ ಆಫ್ ದಿ ಈಸ್ಟ್ ಹೆಸರಿನಲ್ಲಿ 50 ಸಂಪುಟಗಳನ್ನು ಇಂಗ್ಲಿಷ್ಗೆ ತಂದರು ವಿದ್ಯಾರ್ಥಿಗಳೇ. ಅವ್ರ್ಯಾರು ಬುಕ್ ಬರೆದಿದ್ರು ದಿ ಏಷ್ಯಾಟಿಕ್ ಸೊಸೈಟಿ ಅಂತ, ಇವರು ಸೆಕ್ರೆಟ್ ಬುಕ್ ಆಫ್ ದಿ ಈಸ್ಟ್ ಹೆಸರಿನಲ್ಲಿ ಮ್ಯಾಕ್ಸ್ ಮುಲ್ಲರ್ 50 ಸಂಪುಟಗಳನ್ನು ಇಂಗ್ಲಿಷ್ಗೆ ತಂದರು. ಉಪಯುಕ್ತವಾದಿಗಳ ಗುಂಪಿಗೆ ಸೇರುವ ಜೇಮ್ಸ್ ಮಿಲ್ ಎಂಬ ಸ್ಕಾಟ್ಲ್ಯಾಂಡಿನ ಇತಿಹಾಸಕಾರರು ಹಿಸ್ಟರಿ ಆಫ್ ಇಂಡಿಯಾ ಹೆಸರಿನಲ್ಲಿ 6 ಸಂಪುಟಗಳ, ನೋಡಿ ಹಿಸ್ಟರಿ ನೋಡಿ ಇಲ್ಲೇನಿದೆ ನೋಡಿ ಇನ್ನೊಮ್ಮೆ, ಎಂಬ ಸ್ಕಾಟ್ಲ್ಯಾಂಡಿನ ಇತಿಹಾಸಕಾರರು ಹಿಸ್ಟರಿ ಆಫ್ ಇಂಡಿಯಾ ಹೆಸರಿನಲ್ಲಿ 6 ಸಂಪುಟಗಳ ಭಾರತದ ಇತಿಹಾಸವನ್ನು ರಚಿಸಿದರು ವಿದ್ಯಾರ್ಥಿಗಳು. ಯಾರು? ಸ್ಕಾಟ್ಲ್ಯಾಂಡಿನವರಾದಂಥ ತಿಳಿತಾರೆ. ಸೊ ಹೀಗೆ ಯಾರು? ಜೇಮ್ಸ್ ಮಿಲ್ ಎಂಬ ಸ್ಕಾಟ್ಲ್ಯಾಂಡಿನ ಇತಿಹಾಸಕಾರರು ಹಿಸ್ಟರಿ ಆಫ್ ಇಂಡಿಯಾ ತಿಳಿತಾರೆ, ಹಿಸ್ಟರಿ ಆಫ್ ಇಂಡಿಯಾ ಹೆಸರಿನಲ್ಲಿ 6 ಸಂಪುಟಗಳ ಭಾರತ ಇತಿಹಾಸವನ್ನು ರಚಿಸಿದರು. ಆದರೆ ಮ್ಯಾಕ್ಸ್ ಮುಲ್ಲರ್ ಆಗಲಿ ಜೇಮ್ಸ್ ಮಿಲ್ ಆಗಲಿ ಎಂದೂ ಭಾರತಕ್ಕೆ ಬಂದವರಲ್ಲ. ವಿಚಾರ ಮಾಡಿ ವಿದ್ಯಾರ್ಥಿಗಳೇ, ಭಾರತಕ್ಕೆ ಬರಲಾರದೇ ವಿದ್ಯಾರ್ಥಿಗಳು ಇದನ್ನೆಲ್ಲ ಮಾಡಿದವರು ಯಾರು? ಮ್ಯಾಕ್ಸ್ ಮುಲ್ಲರ್ ಆಗಲಿ ಜೇಮ್ಸ್ ಮಿಲ್ ಆಗಲಿ ವಿದ್ಯಾರ್ಥಿಗಳೇ, ಅರ್ಥ ಆಯ್ತಾರೆ? ಮ್ಯಾಕ್ಸ್ ಮುಲ್ಲರ್ ಹಾಗೂ ಜೇಮ್ಸ್ ಮಿಲ್ ಆಗಲಿ ವಿದ್ಯಾರ್ಥಿಗಳು ತಿಳಿತಾರೆ. ಎಸ್, ಅಬೇ ಡುಬಾಯ್ಸ್ ನೋಡಿ ಎಷ್ಟು ಚೆನ್ನಾಗಿರುವಂತ ಹೆಸರಿದೆ. ಅಬೇ ಡುಬಾಯ್ಸ್ ಎಂಬ ಫ್ರೆಂಚ್ ಮಿಷನರಿ ಶ್ರೀರಂಗಪಟ್ಟಣ ಬಳಿಯ ಗಜಾಂಗೆ ಬಂದು, ಯಾವುದಕ್ಕೆ? ಗಜಾಂಗೆ ಬಂದು ನೆಲೆಸಿದರು. ಎಲ್ಲಿ? ಶ್ರೀರಂಗಪಟ್ಟಣದಲ್ಲಿರುವಂತಹ ಬಳಿಯದಲ್ಲಿರುವಂತಹ ಗಜಾಂಗೆಗೆ ವಿದ್ಯಾರ್ಥಿಗಳು, ಎಲ್ಲಿಗೆ? ಗಜಾಂಗೆಗೆ ಬಂದು ನೆಲೆಸಿದರು. ಸ್ಥಳೀಯ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಸನ್ಯಾಸಿಯಂತೆ ಬದುಕಿದ ಇವರನ್ನು ಜನರು ದೊಡ್ಡ ಸ್ವಾಮಿಯವರು ಅಂತ ಎಂದು ಕರೆಯುತ್ತಾರೆ. ಯಾರನ್ನ? ಅಬೇ ಡುಬಾಯ್ಸ್ ಅವರು ಶ್ರೀರಂಗಪಟ್ಟಣ ಬಳಿಯದಲ್ಲಿರುವ ಗಜಾಂಗೆಗೆ ಬಂದು ನೆಲೆಸಿದವರಾದಂಥ ಅಬೇ ಡುಬಾಯ್ಸ್ ಅವರನ್ನು ದೊಡ್ಡ ಸ್ವಾಮಿಯವರು ಎಂದು ಕರೀತಿದ್ರು. ಯಾಕಂದರೆ ಸನ್ಯಾಸಿ ರೂಪದಲ್ಲಿ ಬದುಕ್ತಾ ಇದ್ರು ವಿದ್ಯಾರ್ಥಿಗಳೇ. ನೆಕ್ಸ್ಟು, ಇವರು ಹಿಂದೂ ಮ್ಯಾನರ್ಸ್ ಕಸ್ಟಮ್ಸ್ ಆ್ಯಂಡ್ ಸೆರೆಮನೀಸ್ ಎಂಬ ಕೃತಿಯನ್ನು ನೋಡಿ, ಹಿಂದೂ ಮ್ಯಾನರ್ಸ್ ಕಸ್ಟಮ್ಸ್ ಆ್ಯಂಡ್ ಸೆರೆಮನೀಸ್ ಎಂಬ ಕೃತಿಯನ್ನು ಬರೆದರು ವಿದ್ಯಾರ್ಥಿಗಳೇ. ನೋಡಿ, 3 ಕೃತಿಗಳ ಬಗ್ಗೆ ತಿಳ್ಕೊಂಡಿವಿ. ಒಂದು ಯಾವುದು ವಿದ್ಯಾರ್ಥಿಗಳೇ? ಒಂದು ಯಾವುದು ಕೃತಿ? ಹಾಂ, ಇಲ್ಲಿದೆ ನೋಡಿ, ದಿ ಏಷ್ಯಾಟಿಕ್ ಸೊಸೈಟಿ. ಇನ್ನೊಂದು ವಿದ್ಯಾರ್ಥಿಗಳೇ, ಇನ್ನೊಂದು ಯಾವುದು ವಿದ್ಯಾರ್ಥಿಗಳೇ? ಸೆಕ್ರೆಟ್ ಬುಕ್ ಆಫ್ ದಿ ಈಸ್ಟ್ ವಿದ್ಯಾರ್ಥಿಗಳೇ ತಿಳಿತಾರೆ. ನೆಕ್ಸ್ಟು, ಹಿಸ್ಟರಿ ಆಫ್ ಇಂಡಿಯಾ ತಿಳಿತಾ. ಈ 3 ಕೃತಿಗಳ ಬಗ್ಗೆ ತಿಳ್ಕೊಂಡಿವಿ. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಇಲ್ಲೊಂದು ಕೃತಿ ಇದೆ ನೋಡಿ, ಯಾವುದಿದು? ಹಾ, ಹಿಂದೂ ಮ್ಯಾನರ್ಸ್ ಕಸ್ಟಮ್ಸ್ ಆ್ಯಂಡ್ ಸೆರೆಮನೀಸ್ ಎಂಬ ಕೃತಿಯನ್ನು ಬರೆದರು. ಇದರಲ್ಲಿ ಭಾರತೀಯರ ಆಚಾರ ವಿಚಾರ ಹಬ್ಬ ಹರಿದಿನ ವರ್ಣಾಶ್ರಮ ವ್ಯವಸ್ಥೆ ಮೊದಲಾದವುಗಳನ್ನು ಕುರಿತು ಬರೆದಿದ್ದಾರೆ. ನೋಡಿ, ಆಚಾರ ವಿಚಾರ ಹಬ್ಬ ಹರಿದಿನ ವರ್ಣಾಶ್ರಮ ದಯವಿಟ್ಟು ನೆನ್ಪಿಟ್ಟುಕೊಳ್ಳಿ. ಇವುಗಳಲ್ಲಿ ಇನ್ನೊಂದು ಆ್ಯಡ್ ಮಾಡಿ ಏನು ಮಾಡಿಬಿಡ್ತಾರೆ, ಇವುಗಳಲ್ಲಿ ಯಾವುದು ಇಲ್ಲ ಆ ಬುಕ್ಕಿನಲ್ಲಿ ಆ ಕೃತಿಯಲ್ಲಿ ಅಂತ ಪ್ರಶ್ನೆ ಬರಬಹುದು ವಿದ್ಯಾರ್ಥಿಗಳು. ನೆಕ್ಸ್ಟ್, ಮೊದಲಾದವುಗಳನ್ನು ಕುರಿತು ಬರೆದಿದ್ದಾರೆ. 24 ವರ್ಷಗಳ ಕಾಲ ಇಲ್ಲಿಯೇ ನೆಲೆಸಿದ್ದ ಅಬೇ ಡುಬಾಯ್ಸ್ ಅನಂತರ ಫ್ರಾನ್ಸಿಗೆ ಹಿಂತಿರುಗಿದರು. ನೆಕ್ಸ್ಟ್, ಇವರಲ್ಲದೆ ಎಲ್ಫಿನ್ಸನ್ ಕೋಲ್ಬ್ರುಕ್ ಕನ್ನಿಂಗ್ಹ್ಯಾಮ್ ಇಲಿಯೇಟ್ ಡಾಸನ್ ಮುಂತಾದವರು ಭಾರತದ ಚರಿತ್ರೆಯ ವಿವಿಧ ಘಟಕಗಳನ್ನು ಪರಿಚಯಿಸಿದ್ದಾರೆ. ಫ್ರಾನ್ಸಿನ ಬುಕ್ನಾನ್ ಕರ್ನನ್ ವಿಲ್ಸ್ ಮೆಕೆಂಜಿ ಬಿವೆಲ್ ರೈಸ್ ಫ್ರಿಟ್ ಮುಂತಾದ ಯುರೋಪಿಯನ್ನರು ಕರ್ನಾಟಕದ ಚರಿತ್ರೆಯ ರಚನೆಗೆ ಅಮೂಲ್ಯ ಆಧಾರಗಳು, ಶಾಸನಗಳು, ಕೈಪಿಯುತ್ತಗಳು, ಹಸ್ತ ಪ್ರತಿಗಳು, ಬಕೈರುಗಳು ಮೊದಲಾದವುಗಳನ್ನು ಸಂಗ್ರಹಿಸುವಲ್ಲಿ ಮತ್ತು ಸಮಕಾಲೀನ ಸಂಗತಿಗಳನ್ನು ದಾಖಲಿಸುವಲ್ಲಿ ಯಶಸ್ವಿಯರಾಗಿದ್ದಾರೆ. ಹೀಗೆ ಭಾರತೀಯರಿಗೆ ಹೊಸ ಮಾದರಿಯ ಚರಿತ್ರೆ ನೋಡುವ ಮತ್ತು ಕಟ್ಟುವ ಕ್ರಮವನ್ನು ಯುರೋಪಿಯನ್ನರು ಕಲಿಸುವಲ್ಲಿ ಸಫಲರಾದರು ವಿದ್ಯಾರ್ಥಿಗಳು. ಅದನ್ನು ಚರಿತ್ರೆಯನ್ನು ನೋಡುವ ಮತ್ತು ಕಟ್ಟುವ ಕ್ರಮವನ್ನು ವಿದ್ಯಾರ್ಥಿಗಳು, ಆ ಮೂಲಕ ಭಾರತೀಯರು ಆಲೋಚನಾ ಕ್ರಮವನ್ನೇ ಬದಲಿಸಿದರು ವಿದ್ಯಾರ್ಥಿಗಳು, ಬದಲಿಸಿದರು. ಸೊ ಹಾಗಾದರೆ ಇಲ್ಲಿ ಕೆಲವು ವಿಶಿಷ್ಟವಾದಂಥ ಶಬ್ದಗಳು ಬರ್ತವೆ. ಸಾ ಶ ಎಂದರೆ ಸಾಮಾನ್ಯ ಶಕ, ಸಾ ಶ ಪು ಅಂತಂದರೆ ಸಾಮಾನ್ಯ ಶಕ ಪೂರ್ವ. ಅರ್ಥ ಆಯ್ತರಿ? ಒಂದು ACಯದ ಅಥವಾ ADಯದ, ಒಂದು BCಯದ ವಿದ್ಯಾರ್ಥಿಗಳೇ. ಕೃಷ್ಣಕ ಪೂರ್ವ ಪ್ರಯೋಗಗಳಿಗೆ ಬದಲಾಗಿ ಸಾಕ್ಷ ಮತ್ತು ಸಾಶ ಪೂ ಎಂದರೆ ಸಾಮಾನ್ಯ ವಿಜ್ಞಾನ ಪಠ್ಯಪುಸ್ತಕಗಳಲ್ಲಿ ಬಳಸಲಾಗಿದೆ. ಅರ್ಥ ಆಯ್ತರಿ? ಎಸ್. ನೆಕ್ಸ್ಟು, ಹೊಸ ಶಬ್ದಗಳ ಪರಿಚಯವನ್ನು ಕೂಡ ಇಲ್ಲಿ ಪಾಠದಲ್ಲಿ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್, ಜೆಸುಟ್ ಅಂದರೆ ಏನು?
ಇಗ್ನೇಷಿಯಸ್ ಲಯೋಲ್ ಎಂಬಾತನು ಸಾಮಾನ್ಯ ಶಕ 1534 ಪ್ಯಾರಿಸ್ನಲ್ಲಿ ಜೆಸಸ್ ಸಂಘವನ್ನು ಕಟ್ಟಿದನು. ಇದು ಪುರುಷ ಕ್ಯಾಥೋಲಿಕ್ ಪಂಥೀಯ ಧರ್ಮಾಸಕ್ತರ ಸಭೆಯಾಗಿದೆ. ತಿಳಿತಾರೆ ಇದು ಪುರುಷ ಕ್ಯಾಥೋಲಿಕ್ ಸಂಬಂಧಪಟ್ಟದ್ದು. ಯಾವುದು? ಜೆಸೋಟ್ ವಿದ್ಯಾರ್ಥಿಗಳೇ, ಇದೊಂದು ಜೆಸಸ್ ಸಂಘ. ಯಾರು ಮಾಡಿದ್ದಾರೆ ಇದನ್ನ? ಲಯೋಲ್ ಎಂಬಾತನು. ಯಾರು? ಲಯೋಲ್ ಎಂಬಾತನು ವಿದ್ಯಾರ್ಥಿಗಳು, ಲಯೋಲ್ ಎಂಬಾತನು. ತಿಳಿತಾರೆ? ನೆಕ್ಸ್ಟ್, ಕಾಂಗ್ರಿಗೇಷನ್ ಆಫ್ ರಿಲಿಜಿಯಸ್ ಆಗಿತ್ತು. ಕಾಂಗ್ರಿಗೇಷನ್ ಅಂತಂದರೆ ಕ್ಯಾಥೋಲಿಕ್ ಪಂಥೀಯ ಧರ್ಮಾಸ್ತಕರ ಸಭೆ. ಧರ್ಮಾಸ್ತಕರ ಸಭೆ ಅಂತಂದರೆ ಕಾಂಗ್ರಿಗೇಷನ್ ಆಫ್ ರಿಲಿಜಿಯಸ್ ಆಗಿತ್ತು. ಈ ಜೆಸಸ್ ಸಂಘದ ಸದಸ್ಯರ ಜೆಸುಟ್ಗಳು, ಈ ಒಂದು ಸಂಘದ ಸದಸ್ಯರನ್ನು ಏನಂತ ಕರೀತಾರೆ? ಜೆಸುಟ್ ಅಂತ ಕರೀತಾರೆ ವಿದ್ಯಾರ್ಥಿಗಳು, ಜೆಸುಟ್. ಅರ್ಥ ಆಯ್ತಾ ರೀ? ನೆಕ್ಸ್ಟು, ಮಿಷನರಿ. ಇನ್ನೊಂದು ಯಾವುದು ಪದ? ಮಿಷನರಿ. ವಿದೇಶಗಳಲ್ಲಿ ಕ್ರೈಸ್ತ ಧರ್ಮದ ಪ್ರಚಾರಕ್ಕಾಗಿ ಕಳುಹಿಸಲ್ಪಡುವ ಧರ್ಮ ಪ್ರಚಾರಕರು. ನೋಡಿ, ನಾವು ಕೆಲವೊಂದು ಮಿಷನರಿ ಸ್ಕೂಲ್ಗಳನ್ನು ನೋಡ್ತೀವಿ ಗೋವಾ ಮುಂಬೈಸ್ಗಳಲ್ಲಿ ವಿದ್ಯಾರ್ಥಿಗಳು. ಅರ್ಥ ಆಯ್ತಾರೆ? ಆ ಮಿಷನರಿ ಸ್ಕೂಲ್ಗಳಲ್ಲಿ ಏನು ನಡೀತಿತ್ತು? ವಿದೇಶಗಳಲ್ಲಿ ಕ್ರೈಸ್ತ ಧರ್ಮದ ಪ್ರಚಾರಕ್ಕಾಗಿ ಕಳುಹಿಸಲ್ಪಡುವಂತಹ ಧರ್ಮ ಪ್ರಚಾರಕರಲ್ಲಿರ್ತಾರೆ. ಎಲ್ಲಿ? ಮಿಷನರಿ ಸ್ಕೂಲ್ಗಳಲ್ಲಿ, ಅಥವಾ ಮಿಷನರಿ ಅಂತ ಅರ್ಥ. ಭಾರತೀಯ ಶಾಸ್ತ್ರ, ಇಂಡೋಲಾಜಿ. ನೋಡ್ಕೊಳ್ಳಿ, ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಕುರಿತು ಅಧ್ಯಯನ ನಡೆಸುವ ಶಾಸ್ತ್ರ, ಅದಕ್ಕೇನಂತಾರೆ? ಭಾರತೀಯ ಶಾಸ್ತ್ರ ಅಂತ ಕರೀತಾರೆ ವಿದ್ಯಾರ್ಥಿಗಳೇ, ನೆನ್ಪಿಟ್ಟುಕೊಳ್ಳಿ. ತಿಳಿತಾರೆ? ನೆಕ್ಸ್ಟು, ಪೌರತ್ವವಾದಿ, ಓರಿಯೆಂಟಲಿಸ್ಟ್, ಪೌರತ್ವವಾದಿ. ಪೂರ್ವ ದೇಶಗಳ ಇತಿಹಾಸ. ಪೂರ್ವ ದೇಶ ಅಂದರೆ ಯಾಕಡೆ ಬರುತ್ತೆ ವಿದ್ಯಾರ್ಥಿಗಳೇ? ಆ ನಮ್ಮ ಬಲಭಾಗದ ಕಡೆನೋ ಎಡಭಾಗದ ಕಡೆನೋ ವಿಚಾರ ಮಾಡಿ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಾರೆ? ಪೂರ್ವ ದೇಶಗಳ ಇತಿಹಾಸ, ಸಂಸ್ಕೃತಿ, ಆಧ್ಯಾತ್ಮ ಮುಂತಾದವುಗಳ ಬಗೆಗೆ ಒಲವುಳ್ಳ ಯುರೋಪಿಯನ ವಿದ್ವಾಂಸರಿಗೆ. ಅಂದರೆ ಅವರು ಅಲ್ಲಿದ್ದರೆ, ಅವರಲ್ಲಿ ವೆಸ್ಟರ್ನ್ ಕಡೆ ಇದ್ದು ಪೂರ್ವ ಕಡೆ ಅಂತಂದ್ರೆ ನಮ್ಮ ಭಾರತದ ಕಡೆ ಆಗುತ್ತೆ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಾರೆ? ಅಂಥವರನ್ನು ಪೌರಾತ್ಯವಾದಿ ಅಂತ ಕರೀತಾರೆ. ಅರ್ಥ ಆಯ್ತಾ ವಿದ್ಯಾರ್ಥಿಗಳು? ನಾನು ಹೇಳ್ತಾ ಇರೋದು ಈಗ ಯುರೋಪ್ ಕಂಟ್ರಿ ಇಲ್ಲದ, ತಿಳಿತಾ, ನಮ್ಮ ಭಾರತ ದೇಶ ಇಲ್ಲಿ ಬರ್ತದೆ ತಿಳ್ಕೊಳ್ರಿ. ಅರ್ಥ ಆಯ್ತಾ? ನಮ್ಮ ಭಾರತ ದೇಶ ಇಲ್ಲಿ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್, ನಮ್ಮ ಭಾರತ ದೇಶ ಇಲ್ಲಿ ಬರ್ತದೆ ತಿಳ್ಕೊಳ್ರಿ. ಅರ್ಥ ಆಯ್ತು ನಾ ಹೇಳ್ತಾ ಇರೋದಾ? ಸೊ ಇಲ್ಲಿ ಬರ್ತದ, ತಿಳಿತಾರಿ? ಹಾಂ. ಸೊ ನಮ್ಮ ಭಾರತ ದೇಶ ಇಲ್ಲಿ ಬಂತಂದರೆ ಈ ಥರ ಅರ್ಥ. ನಾವೇನಾಗ್ತೀವಿ ಅವರಿಗೆ ಏನಾಗ್ಬಿಡ್ತೀವಿ? ಈ ಕಡೆ ಆಗಿಬಿಡ್ತೀವಿ, ಅಂದರೆ ಪೂರ್ವ ಕಡೆ ಆಗಿಬಿಡ್ತೀವಿ, ಅವ್ರು ಇಲ್ಲಿದ್ದಾರೆ. ತಿಳಿತಾರಿ? ಸೊ ಹೀಗೆ ಪೌರತ್ವವಾದಿ ಅಂತ ಕರಿತೀವಿ. ಸೊ ಒಟ್ಟಾರೆ ವಿದ್ಯಾರ್ಥಿಗಳು, ಇವತ್ತಿನ ಈ ಕ್ಲಾಸ್ದಲ್ಲಿ ನಾನು ನಿಮಗೆ ಮೊದಲನೇ ಲೆಸನ್ ಆದಂಥ 6ನೇ ತರಗತಿಗೆ ಇತಿಹಾಸದ ಪರಿಚಯವನ್ನು ಕಂಪ್ಲೀಟ್ ಮಾಡಿದ್ದೇನೆ ವಿದ್ಯಾರ್ಥಿಗಳೇ. ಈ ಕ್ಲಾಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ತುಂಬ ಡೀಪಾಗಿ ಹೋಗ್ತಾ ಇದ್ದೀನಿ, ಪ್ರತಿಯೊಂದು ಒಂದೊಂದೊಂದು ಲೈನ್ಗಳನ್ನು ಬಿಡಲಾರ್ದ ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೋಸ್ಕರ ಹೋಗ್ತಾ ಇದ್ದೀನಿ. ಈ ಕ್ಲಾಸ್ ಇಷ್ಟ ಆಗ್ತಾ ಇದ್ದರೆ, ಈ ಕ್ಲಾಸನ್ನು ಕಂಟಿನ್ಯೂ ಮಾಡಿ ಸರ್ ನಮ್ಗೆ ಇಷ್ಟ ಆಗ್ತಾ ಇದೆ ಅಂತಂತಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮಗೇನು ಅನಿಸುತ್ತೋ ಅದನ್ನು ಟೈಪ್ ಮಾಡಿ. ಸರ್ ಪ್ಲೀಸ್ ಡೋಂಟ್ ಕಂಟಿನ್ಯೂ ಅಂತಂದರೆ ಸ್ಟಾಪ್ ಅಂತ SMS ಮಾಡಿರಿ, ನಾನು ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್, ಐ ಹೋಪ್ ಯು ಆಲ್ ಎಂಜಾಯ್ಡ್.